ಇವತ್ತು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಯಾವಾಗ ಚಾಲು ಆಗ್ತದೆ, ಏನು ತನ ಎಲ್ಲಿವರೆಗೆ ನಡೆದದ ಅನ್ನುವಂಥದ್ದು. ಇದಕ್ಕೊಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಗೆ IAS ಅಧಿಕಾರಿಗಳು, ಚೇರ್ಮನ್ರು ಮತ್ತು ಮೇಯರ್ ಇರ್ತಾರೆ, DC ಗಳಿರ್ತಾರೆ, ಕೆಲವೊಂದು ಮಹಾನಗರ ಸಭೆ ಸದಸ್ಯರಲ್ಲಿದ್ದಾರೆ ಮತ್ತು ನಮ್ಮ ಜನಪ್ರತಿನಿಧಿಗಳನ್ನು ಒಂದು ಪ್ರಮುಖವಾದಂಥ ಸಭೆಗಳ ಆಹ್ವಾನ ಮಾಡುವಂಥದ್ದು ಒಂದಿದೆ ಮತ್ತು ಹಂತ ಹಂತವಾಗಿ ಈ ಸಭೆಗಳು ನಡೀತಾ ಇದೆ. ಮತ್ತು ಹುಬ್ಳಿ ಧಾರವಾಡದ ಸ್ಮಾರ್ಟ್ ಸಿಟಿ ಲಿಸ್ಟು ನಮ್ಮದು ತರ್ಡ್ ಲಿಸ್ಟ್ನಲ್ಲಿ ಬಂತು. ಹೀಗಾಗಿ ಇವತ್ತು ಉಳಿದ ಸ್ಮಾರ್ಟ್ ಸಿಟಿ ಏನೊಂದು ಬೇರೆ ಕಡೆ ಸ್ಯಾಂಕ್ಷನ್ ಆಗಿದ್ದಾವೆ, ಅವು ಪ್ರೊಸೆಸ್ ನಡೆದವೆ. ಇದ್ರ ಬಗ್ಗೆ ನಾನು ಕಮಿಷನರ್, DC ಮತ್ತು IAS ಅಧಿಕಾರಿಗಳು ಮಣಿವಣ್ಣನ ಇದಕ್ಕೆ ಇನ್ಚಾರ್ಜ್ ಇದ್ದಾರೆ, ಅವ್ರ ಜೊತೆ ಸತತ ಸಂಪರ್ಕದಲ್ಲಿದ್ದು ಆದಷ್ಟು ಬೇಗನೆ ಈ ಸ್ಮಾರ್ಟ್ ಸಿಟಿದ ಒಂದು ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದು ನಿರ್ಮಾಣ ಆಗಬೇಕು. ಮತ್ತು ಈಗಾಗಲೇ 1,000 ಕೋಟಿ ರೂಪಾಯಿ ಹಣ ಈಗಾಗಲೇ ಜಮಾ ಆಗಿದೆ, ಅದನ್ನು ಆದಷ್ಟು ಬೇಗನೆ ಒಂದು ಪ್ಲ್ಯಾನಿಂಗ್ ರೆಡಿ ಮಾಡಿ, ಪ್ರಾಜೆಕ್ಟ್ ರೆಡಿ ಮಾಡಿಕೊಂಡು ಅದನ್ನು ಆದಷ್ಟು ಬೇಗ ಅನುಷ್ಠಾನ ಆಗಬೇಕಂತ ಅನ್ನುವಂಥದ್ದು ವಿಚಾರವನ್ನು ನಾನು ಹೇಳಿದ್ದೇನೆ. ಮತ್ತು ಹಲವಾರು ಬಾರಿ ಅವ್ರ ಜೊತೆ ಪರ್ಸನಲ್ ಚರ್ಚೆ ಮಾಡಿದ್ದೇನೆ. ಬೇಸಿಕ್ಕಾಗಿ ಇದು ನಮ್ಮ ಏರ್ಪೋರ್ಟ್ ರೋಡ್ ಏನಿದೆ, ಗೋಕುಲ್ ರೋಡ್ ಏರ್ಪೋರ್ಟ್ ರೋಡು, ಆ ಕಂಪ್ಲೀಟ್ ಅದು ಅಲ್ಲಿಂದ ರೈಲ್ವೆ ಸ್ಟೇಷನ್ನು CBTವರೆಗೆ ಈ ಸ್ಮಾರ್ಟ್ ಸಿಟಿಯ ಒಂದು ವ್ಯಾಪ್ತಿ ಬರುವಂಥದ್ದು. ಅಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ವರ್ಕ್ಸು, ಒಂದು ಒಳ್ಳೆಯ ರೀತಿಯಂಥ ಸುಂದರವಾದಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥದ್ದು ಇವೆಲ್ಲ ನಡೀತದೆ. ಅದಕ್ಕೆ ಬೇಸಿಕ್ ಆದಂಥ ಒಂದು ಏನು ಪಾಲಿಸಿ ಡಿಸಿಷನ್ ತೊಗೋಬೇಕು, ಪ್ರಾಜೆಕ್ಟ್ಸ್ ಕ್ರಿಯೇಟ್ ಮಾಡಬೇಕು, ಅವೆಲ್ಲ ಈಗ ಸ್ಟಾರ್ಟ್ ಆಗಿದ್ದಾವೆ. ಆದಷ್ಟು ಇದು ಅದು ಏನು ಅನುಷ್ಠಾನ ಆಗುವಂಥದ್ರ ಬಗ್ಗೆ ನಾವು ಚಿಂತನೆಯನ್ನು ನಾವು ಮಾಡ್ತೀವಿ, ಬೇಗನೆ ಇನ್ನು ಅನುಷ್ಠಾನ ಮಾಡುವಂಥ ಕೆಲಸ ನಾವು ಮಾಡ್ತೀವಿ.